ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸಚಿನ್ ಹೆಮ್ಮಕ್ಕಿ ಸಿಇಒ ಯಾವುದೇ ಕೆಲಸಗಳಿಗೆ ಹೆಚ್ಚುವರಿ ಅನುದಾನ ಕೊಡ್ತಾ ಇಲ್ಲ ಅಂತ ಆರೋಪಿಸಿ ಧಾರವಾಡ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಶಿವಾನಂದ ಕರಿಗಾರ ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದ್ದಾರೆ ಅಂದಹಾಗೆ ಜಿಲ್ಲಾ ಪಂಚಾಯಿತಿ ಬಾಗಿಲ ಮುಂದೆ ಕುಳಿತು ಅರ್ಧ ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಿದ ಶಿವಾನಂದ ಕರಿಗಾರ ಎನ್ಆರ್ಜಿ ಸ್ಕೀಮ್ ನಲ್ಲಿ ಸರಿಯಾಗಿ ಕೆಲಸವಾಗ್ತಾ ಇಲ್ಲ ಅಭಿರುದ್ಧಿಗಳಿಗೆ ಸಿಇಒ ಡಾಕ್ಟರ್ ಸುಶೀಲ ಅವರು ಹೆಚ್ಚುವರಿ ಅನುದಾನ ನೀಡತಾ ಇಲ್ಲ ಅಂತ ಕಿಡಿಕಾರಿದ್ರು ಇನ್ನು ಶಿವಾನಂದ ಕರಿಗಾರ ಆರೋಪಕ್ಕೆ ಸಿಇಒ ಡಾಕ್ಟರ್ ಸುಶೀಲ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಅಲ್ಲದೆ ಉಪಾಧ್ಯಕ್ಷರ ಪ್ರತಿಭಟನೆ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕೂಡ ಸಾಥ್ ನೀಡಿಲ್ಲ ಅಂತ ತಿಳಿದು ಬಂದಿದೆ ಲ್ಯಾಪ್ಟಾಪ್ ಬಾಡಿಗೆ ಪಡೆದು ವಾಪಸ್ ನೀಡದೆ ವಂಚಿಸುತ್ತಾ ಇದ್ದ ಚೋರನನ್ನ ವಿವಿಪುರಂ ಪೊಲೀಸರು ಬಂಧಿಸಿದ್ದಾರೆ ಸದ್ಯ ಆಂಧ್ರ ಮೂಲದ ಮುನಿ ಲೋಕೇಶ್ ಬಂಧಿತ ಆರೋಪಿಯಾಗಿದ್ದಾನೆ ಇನ್ನು ಪದವಿ ವ್ಯಾಸಂಗವನ್ನ ಅರ್ಧಕ್ಕೆ ಬಿಟ್ಟು ವಂಚನೆಯನ್ನೇ ಕಸುಬು ಮಾಡಿಕೊಂಡಿದ್ದ ಈತ ಆನ್ಲೈನ್ ಮೂಲಕ ಲ್ಯಾಪ್ಟಾಪ್ ಬಾಡಿಗೆಗೆ ನೀಡುವ ಕಂಪನಿಯನ್ನ ಸಂಪರ್ಕಿಸಿ ಆಪಲ್ ಲ್ಯಾಪ್ಟಾಪ್ ಗಳನ್ನ ಬಾಡಿಗೆ ಪಡಿತಾ ಇದ್ದ ಅಲ್ಲದೆ 2-3 ತಿಂಗಳು ಬಾಡಿಗೆ ಕಟ್ಟಿ ನಂತರ ಮಾರಾಟ ಮಾಡ್ತಾ ಇದ್ದಂತೆ ಇದೇ ವೇಳೆ ಆರೋಪಿಯಿಂದ ಮಾರಾಟವಾಗಿದ್ದ 30 ಲಕ್ಷ ರೂಪಾಯಿ ಬೆಲೆಬಾಳುವ 22 ಆಪಲ್ ಲ್ಯಾಪ್ಟಾಪ್ ಗಳನ್ನು ವಶಕ್ಕೆ ಪಡೆಯಲಾಗಿದೆ ಈ ಸಂಬಂಧ ವಿವಿಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ ತಾನು ಪ್ರೀತಿಸಿದ ಅತ್ತೆಯ ಮಗಳು ಬೇರೊಬ್ಬರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾಳೆ ಎಂಬ ಕಾರಣಕ್ಕಾಗಿ ಯುವಕನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆ ಹಾಸನ ತಾಲೂಕಿನ ನಿಡುಡಿ ಗ್ರಾಮದಲ್ಲಿ ನಡೆದಿದೆ ಸದ್ಯ ಮಧುಕುಮಾರ್ ನೇಣಿಗೆ ಶರಣಾದ ಯುವಕನಾಗಿದ್ದಾನೆ ಇನ್ನು ತನ್ನ ಸೋದರತ್ತೆ ಮಗಳನ್ನ ಮೃತಪಟ್ಟ ಮಧು ಈ ಹಿಂದೆ ಪ್ರೀತಿಸುತ್ತಾ ಇದ್ದ ಆದರೆ ಕಳೆದ ಮಾರ್ಚ್ 14 ರಂದು ಈ ಹುಡುಗಿಗೆ ಬೇರೊಬ್ಬ ಹುಡುಗನೊಂದಿಗೆ ನಿಶ್ಚಿತಾರ್ಥವಾಗಿತ್ತು ಇದರಿಂದ ಮನನೊಂದು ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾನೆ ಅಂತ ತಿಳಿದು ಬಂದಿದೆ ಈ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ